ಯಾವತ್ತೂ ಲಂಚ ಕೊಡ್ತಾರೆ ಕರ್ನಾಟಕ ಆಗುತ್ತೆ ಹಾಗೆ ಆಗುತ್ತೆ ಮುಖ್ಯಮಂತ್ರಿ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ಇದೆ. ಎಷ್ಟು ವರ್ಷ ತಗೋಬಹುದು? ಒಂದು ವರ್ಷ ಆಗ್ಬೋದು, ಎರಡು ವರ್ಷ ಆಗ್ಬೋದು, ಹತ್ತು ವರ್ಷ ಆಗ್ಬೋದು. ನಿಷ್ಠಾವಂತ ಕಾರ್ಯಕರ್ತರ ಜೊತೆಯಲ್ಲಿ ಮುಂದೆ ಈ ಬಾರಿ ನೀವು ಯಾರು ವೋಟ್ ಮಾಡ್ತೀರಿ ಸರ್? ನಾವು ಮಾತ್ರ ನನ್ನ ಹೆಂಡತಿ ಮಕ್ಕಳು ನನ್ನ ಫ್ಯಾಮಿಲಿ ನಮ್ಮ ಕುಟುಂಬದವರೆಲ್ಲ ನಾವು ಇದೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ. ನಮ್ಮ ಚಿತ್ರದುರ್ಗ ಹಳ್ಳಿ ಇದ್ದಾರೆ. ಇಲ್ಲ ಇಲ್ಲ, ಎಲ್ಲ ಕಡೆ ಇದ್ದಾರೆ. ಉತ್ತರ ಕರ್ನಾಟಕದಂತ ಕಾಂಗ್ರೆಸ್ ಬಿಜೆಪಿ ದಳ ಇದಕ್ಕೂ ಏನು ವ್ಯತ್ಯಾಸ ಬಂತು ಕಣ್ಮಂತು ನಿಮಗೆ? ಇದರಲ್ಲಿ ವ್ಯತ್ಯಾಸದ ಬಗ್ಗೆ ಮಾತಾಡೋದಕ್ಕಿಂತ ಮುಖ್ಯ, ಅಂತ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಜನಪರವಾಗಿ ಹೋರಾಡ್ತಾ ಇದ್ದಾನೆ, ಒಬ್ಬ ಹಳ್ಳಿಯವರು ಹೋಗಿ ಸಣ್ಣ ಸಣ್ಣ ಪುಟ್ಟ ಕೆಲಸ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ ಆಗಲ್ಲ ಅಂತಂದ್ರೆ ಅವ್ರ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಮುಂದೆ ಇವತ್ತಲ್ಲ ನಾಳೆ ನಮ್ಮ ಕರ್ನಾಟಕ ಸುರಕ್ಷವಾಗಿರುತ್ತೆ, ಇದೊಂದು ಖಂಡಿತ ಸರ್, ಖಂಡಿತ. ಆಮೇಲೆ ಸರ್, ದಯವಿಟ್ಟು ನೀವು ನಿಮ್ಮ ಸುತ್ತಮುತ್ತ ಇರುವಂಥ ಮನೆಗಳಿಗೆ, ಹಳ್ಳಿಗಳಿಗೆ, ಊರುಗಳಿಗೆ ಈ ವಿಚಾರಗಳನ್ನ ಹಂಚಬೇಕು. ನನಗೆ ತುಂಬ ಇದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಹೌದು ಅಲ್ವಾ? ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು, ನನ್ನೊಬ್ಬಂದೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನದು. ಲಂಚ 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 ಎಲ್ಲೋದೂ ಲಂಚ. ಒಂದು ಸರ್ಟಿಫಿಕೇಟ್, ನಾನು ವಾಸಸ್ಥಳ ದೃಢೀಕರಣ ಪತ್ರ ತಗೊಳಕ್ಕೆ 200 ರೂಪಾಯಿ ಕೊಡಬೇಕು. ಇವತ್ತು ಸರ್ಕಾರ ಸಂಬಳ ಕೊಡೋದು ಬೇಕಾದಷ್ಟು ಕೊಡುತ್ತೆ. ಲಂಚ ಲಂಚ ಕಮಿಷನರ್ ಹೇಳಿದ್ದಾರೆ, ಎಲ್ಲೋ ಚೆಕ್ ಮಾಡಿಬಿಡಿ ವೆಹಿಕಲ್ ಅಂತ ಎಲ್ಲ ಕಡೆ ತಕ್ಕೂ ಮುಚ್ಚಿತ್ತು. ನಾವು ಈಗ ರವಿಕೃಷ್ಣ ರೆಡ್ಡಿಯಲ್ಲಿರುವ ಗರಡಿಯಲ್ಲಿರುವ ಸೈನಿಕರು ನಾವು ಎಲ್ಲ ಬರೋದು ವ್ಯಾಲಂಟಿಯರಿಗೆ, ಯಾರು ಈಗ ಬೇರೆ ಪಕ್ಷದ ತರ ಎಣ್ಣೆ